ಬಿಗ್ ಬಾಸ್ ಕನ್ನಡ ಸೀಸನ್ 7 ಮುಗಿದಾಗಿದೆ. ಇನ್ನೇನಿದ್ದರೂ ಬಿಗ್ ಬಾಸ್ ಕನ್ನಡ ಸೀಸನ್ 8ಗೆ ಕಾಯೋದಷ್ಟೇ ಬಾಕಿ. ಬಹುತೇಕ ವೀಕ್ಷಕರು ಅಂದುಕೊಂಡಂತೆ ಈ ಸೀಸನ್ನ ವಿನ್ನರ್ ಪಟ್ಟ ಶೈನ್ ಶೆಟ್ಟಿಗೆ ದಕ್ಕಿದೆ. ಆದರೆ ಕೊನೆ ಕ್ಷಣದಲ್ಲಿ ಏನಾಯ್ತು? ನಿಜಕ್ಕೂ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 7 ಫಿಕ್ಸ್ ಆಗಿತ್ತಾ? ಕುರಿ ಪ್ರತಾಪ್ಗೆ ಬಿಗ್ ಬಾಸ್ನಲ್ಲಿ ಭಾರಿ ಮೋಸ ಆಯ್ತಾ? ಇದೀಗ ಬಿಗ್ ಬಾಸ್ನ ದೊಡ್ಡ ಸತ್ಯವೊಂದು ಬಯಲಾಗಿದ್ದು ಇಡೀ ಕರ್ನಾಟಕಕ್ಕೆ ಶಾಕ್ ಆಗಿದೆ. ಹಾಗಾದ್ರೆ ಏನಿದು ಸುದ್ದಿ ನೋಡೋಣ ಬನ್ನಿ. ನೋಡುವ ಮೊದಲು ನೀವು ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋನ ಲೈಕ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಪ್ರಕೃತಿ ಕನ್ನಡ ಟಿ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೌದು, ಬಿಗ್ ಬಾಸ್ ಶುರುವಾದಾಗಿನಿಂದಲೇ, ಅದರಲ್ಲೂ ಕುರಿ ಪ್ರತಾಪ್ ಅವರ ಎಂಟ್ರಿ ಆದಾಗಲೇ ಎಲ್ಲ ವೀಕ್ಷಕರು ಹೇಳಿದ್ದು ಒಂದೇ ಮಾತು, ಈ ಬಾರಿಯ ಬಿಗ್ ಬಾಸ್ನ ಗೆಲ್ಲೋದು ಕುರಿ ಪ್ರತಾಪ್ ಅಂತ. ಹಾಗಾದರೆ ಅದು ನಡೆಯಲಿಲ್ಲ. ಕೊನೆ ಕ್ಷಣದಲ್ಲಿ ಶೈನ್ ಶೆಟ್ಟಿ ಅವರು ಈ ಬಾರಿಯ ಬಿಗ್ ಬಾಸ್ನ ವಿನ್ನರ್ ಆದರು. ಇದು ಕುರಿಯವರಿಗೆ ಮಾಡಿದ ಅನ್ಯಾಯ. ಮೊದಲೇ ಫಿಕ್ಸ್ ಆಗಿತ್ತು, ಕುರಿ ಪ್ರತಾಪ್ ಮನರಂಜನೆ ಕೊಟ್ಟಿದ್ದರು, ಅವರೇ ಗೆಲ್ಲಬೇಕಿತ್ತು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಕುರಿಯವರ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿಬಂದಿವೆ. ಹಾಗಾದ್ರೆ ನಿಜಕ್ಕೂ ಬಿಗ್ ಬಾಸ್ ಕನ್ನಡ ಸೀಸನ್ 7 ಮೊದಲೇ ಫಿಕ್ಸ್ ಆಗಿತ್ತಾ? ಕುರಿ ಪ್ರತಾಪ್ ಅವರಿಗೆ ಅನ್ಯಾಯ ಆಗಿದ್ಯಾ ಅಂತ ನೋಡುವುದಾದರೆ ಒಂದು ಮೂಲದ ಮಾಹಿತಿಯ ಪ್ರಕಾರ ಇದು ನಿಜ ಅಂತ ಅನಿಸುತ್ತದೆ. ಕುರಿ ಪ್ರತಾಪ್ ಅವರು ಬಿಗ್ ಬಾಸ್ಗೆ ಬರಲು ಕೆಲಸ ಇಲ್ಲದೆ ಖಾಲಿ ಕುಳಿತಿರಲಿಲ್ಲ, ಕೈಯಲ್ಲಿ 3 ಚಿತ್ರಗಳನ್ನ ಇಟ್ಟುಕೊಂಡಿದ್ದರು. ಆದರೆ ಕುರಿ ಪ್ರತಾಪ್ ಅವರು ನಿರ್ಮಾಪಕರ ಜೊತೆ ಮಾತನಾಡಿ ಬಿಗ್ ಬಾಸ್ಗೆ ಬಂದಿದ್ದು ಒಂದೇ ಕಾರಣಕ್ಕೆ, ಅದು ಚಾನೆಲ್ ಜೊತೆ ಅವರಿಗೆ ಆಗಿದ್ದ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 7 ಅನ್ನು ಕುರಿ ಪ್ರತಾಪ್ ಅವರು ಗೆಲ್ಲಬೇಕಾಗಿತ್ತು. ಆದರೆ ಬಿಗ್ ಬಾಸ್ನಲ್ಲಿ ವಾರಗಳು ಉರುಳುತ್ತಾ ಹೋದಂತೆ ಶೈನ್ ಶೆಟ್ಟಿ ಪ್ರಬಲರಾದರು. ಅವರು ಆಟ ಆಡುತ್ತಿದ್ದ ರೀತಿ, ನೇರ ನಡವಳಿಕೆ ಮತ್ತು ಅವರ ಫ್ಯಾನ್ ಫಾಲೋಯಿಂಗ್ ಅವರನ್ನ 1 ಮಾಡಿತ್ತು. ಹೀಗಾಗಿ ಶೈನ್ ಶೆಟ್ಟಿ ಅವರೇ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ತುಂಬಿ ಹೋದರು. ಕಿಚ್ಚ ಸುದೀಪ್ ಅವರು ಅನೌನ್ಸ್ ಮಾಡುವ ಮುಂಚೆಯೇ ಎಲ್ಲರಿಗೂ ಗೊತ್ತಿತ್ತು ಈ ಬಾರಿಯ ಬಿಗ್ ಬಾಸ್ ಅನ್ನ ಶೈನ್ ಶೆಟ್ಟಿ ಅವರೇ ಗೆಲ್ಲೋದು ಅಂತ. ಇಷ್ಟಾದರೂ ಕುರಿ ಪ್ರತಾಪ್ಗೆ ಕೊಟ್ಟಿದ್ದ ಮಾತಿನಂತೆ ಕುರಿ ಪ್ರತಾಪ್ ಅವರನ್ನ ಏನಾದರೂ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಮಾಡಿದ್ದರು ವೀಕ್ಷಕರು ದಂಗೆ ಏಳುತ್ತಿದ್ದರು. ಈ ಕಾರಣಕ್ಕೆ ಕುರಿಯವರಿಗೆ ಕನ್ವಿನ್ಸ್ ಮಾಡಿ ಅವರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಶೈನ್ ಶೆಟ್ಟಿ ಅವರನ್ನ ವಿನ್ನರ್ ಮಾಡಲಾಯಿತು. ಆದರೆ ಇದರಿಂದ ನಿಜವಾಗಲು ಕುರಿ ಪ್ರತಾಪ್ ಅವರು ಕುರಿಯಾಗಿದ್ದಂತೂ ನಿಜ. ಈ ಬಗ್ಗೆ ನೀವೇನಂತೀರಾ? ಕುರಿ ಪ್ರತಾಪ್ ಅವರಿಗೆ ನಿಜಕ್ಕೂ ಮೋಸ ಆಯ್ತಾ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.